निधि परमर हिरानंदिनी मुंबई मूलद बॉलीवुड न साणकी आंग चित्रद प्रोड्यूसर लॉकडाउन संदर्भदल्ली 40 लीटरनष्टु तन्न एदे हालन्न दान माडि ಹಲವಾರು ಮಕ್ಕಳಿಗೆ ಜೀವದಾನ ಮಾಡಿದ ಇನ್ಸ್ಪೈರಿಂಗ್ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನೀವು ಕೂಡ ತಾಯಿ ಹಾಲನ್ನ ಡೊನೇಟ್ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳು ಮತ್ತೆ ಉಪಯೋಗಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಫೆಬ್ರವರಿ 21, 2021 ನಿಧಿ ಅವರಿಗೆ ಮದುವೆ ಆಗಿ 9 ವರ್ಷದ ನಂತರ ಮಗುವಾಗುತ್ತೆ. ಅದಕ್ಕೆ ವೀರ್ ಅಂತ ಕೂಡ ಹೆಸರಿಡ್ತಾರೆ. ನಂತರ ನಮಗೆ ಗೊತ್ತೇ ಇದೆ ಹುಟ್ಟಿದಂತ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಅವಶ್ಯಕತೆ ಇದೆ ಅಂತ. ಆದ್ರೆ ಅವ್ರಿಗೆ ಹೋಗ್ತಾ ಹೋಗ್ತಾ ಅನ್ಸುತ್ತೆ ನನ್ನ ಮಗು ಹೆಚ್ಚಾಗಿ ಹಾಲನ್ನ ಕುಡಿದ್ರು ಕೂಡ ಮತ್ತಷ್ಟು ಹಾಲು ಉಳ್ಕೋತಾ ಇದೆ, ಇದರಿಂದ ಏನಾದ್ರೂ ಉಪಯೋಗ ಮಾಡ್ಕೋಬೇಕಲ್ಲ ಅಂತ ಅವರು ಒಂದ್ಸರಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾರೆ. ಆಗ ಅವ್ರಿಗೆ ತಿಳಿದು ಬರೋ ವಿಷಯ ಏನಂದ್ರೆ, ನಾವು ಎದೆ ಹಾಲನ್ನ ಫ್ರೀಜರ್ ನಲ್ಲಿ ಇಡೋದ್ರಿಂದ 3-4 ತಿಂಗಳುಗಳ ಕಾಲ ಹಾಲು ಹಾಳಾಗ್ದಾಗೆ ಉಳ್ಕೊಳ್ಳುತ್ತೆ ಅಂತ. ಸೊ ಓಕೆ ಅಂತ ಹೇಳಿ ಅವರು ಕೂಡ ಫ್ರೀಜರ್ ನಲ್ಲಿ ಸ್ಟೋರ್ ಮಾಡ್ತಾ ಬರ್ತಾರೆ. ಆದ್ರೆ 1.5 ತಿಂಗಳಷ್ಟರಲ್ಲಿ ಇಡೀ ಫ್ರೀಜರ್ ತುಂಬಾ ಹೋಗುತ್ತೆ. ಸೊ ಆ ಕಾರಣದಿಂದ ಮತ್ತೆ ಅವರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾರೆ, ಈ ಸ್ಟೋರ್ ಮಾಡಿರೋ ಹಾಲನ್ನ ನಾನು ಬೇರೆ ಏನಕ್ಕೆಲ್ಲ ಉಪಯೋಗ ಮಾಡಬಹುದು ಅಂತ ಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ಮುಖಕ್ಕೆ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು ಅಂತ. ಬಟ್ ಅವ್ರಿಗೆ ಇದು ಒಳ್ಳೆ ಐಡಿಯಾ ಅನ್ಸೋದಿಲ್ಲ. ಮತ್ತೆ ಅವರು ಅವರ ಫ್ರೆಂಡ್ಸ್ ಅನ್ನ ಕೂಡ ಕೇಳ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನೀನು ಇದೇ ಹಾಲಿಂದ ಮಗುವಿಗೆ ಸ್ನಾನ ಮಾಡಿಸು, ಒಳ್ಳೇದಾಗುತ್ತೆ, ಮಗು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಿಧಿ ಅವ್ರಿಗೆ ತಾಯಿಯ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಮತ್ತೆ ಈ ರೀತಿ ಸಿಲ್ಲಿ ಸಿಲ್ಲಿಯಾಗಿ ಹಾಲನ್ನ ವೇಸ್ಟ್ ಮಾಡೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ನಂತರ ಇವರು ಮತ್ತೆ ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ತಾರೆ. ಆಗ ಅವ್ರಿಗೆ ತಿಳಿದು ಬರೋದು ಏನಂದ್ರೆ, ತಾಯಿಯ ಎದೆ ಹಾಲನ್ನ ಡೊನೇಟ್ ಕೂಡ ಮಾಡಬಹುದು ಅಂತ. ಇವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಮುಂಬೈನ ಕಾರ್ನಾ ಸೂರ್ಯ ಆಸ್ಪತ್ರೆಗೆ ಅವರು ಹೋಗ್ತಾರೆ. ಅಲ್ಲಿ 2019 ಈ ಒಂದು ವ್ಯವಸ್ಥೆ ಇದೆ. ಅಂದ್ರೆ ತಾಯಿ ಹಾಲನ್ನ ಯಾರು ಡೊನೇಟ್ ಮಾಡ್ತಾರೆ ಅದನ್ನ ಇವರು ಸ್ಟೋರ್ ಮಾಡ್ಕೋತಾರೆ, ಮತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಈ ಸ್ಟೋರ್ ಮಾಡಿದಂತ ಹಾಲನ್ನ ತಲುಪಿಸ್ತಾರೆ. ಆದ್ರೆ ಇವ್ರು ಡೊನೇಟ್ ಮಾಡುವಂತ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದ ಕಾರಣ ಆಸ್ಪತ್ರೆಯವರು ಯೂಶುವಲಿ ಎಷ್ಟು ಡೊನೇಷನ್ ತಗೋತಿದ್ರು ಅಷ್ಟನ್ನ ಕೂಡ ತಗೋತಿರ್ಲಿಲ್ಲ. ಆದ್ರೆ ಇಷ್ಟು ಸಮಯಕ್ಕಾಗ್ಲೇ ನಿಧಿ ಅವರು 150 ml ನ 20 ಪ್ಯಾಕೆಟ್ ಹಾಲನ್ನ ಶೇಖರಣೆ ಮಾಡಿಟ್ಟಿದ್ರು. ಸೊ ಈ ವಿಷಯವಾಗಿ ನಿಧಿ ಅವರು ಸೂರ್ಯ ಹಾಸ್ಪಿಟಲ್ ನ ಡಾಕ್ಟರ್ ಹರಿ ಬಾಲಸುಬ್ರಹ್ಮಣ್ಯನ್ ಅವ್ರನ್ನ ಮೀಟ್ ಮಾಡಿದಾಗ ತುಂಬಾ ವಿಷಯಗಳು ಇವ್ರಿಗೆ ಗೊತ್ತಾಗುತ್ತೆ. ಆ ವಿಷಯಗಳು ಏನಂತ ನೋಡೋದಾದ್ರೆ, ಕೇವಲ ಅವರ ಹಾಸ್ಪಿಟಲ್ ನಲ್ಲಷ್ಟೇ ಹುಟ್ಟುವಂತ ಮಕ್ಕಳಲ್ಲಿ 70% ಮಕ್ಕಳ ತೂಕ 1.5 kg ಕಮ್ಮಿ ಇರುತ್ತೆ, ಮತ್ತೆ ಶೇಕಡ 30-40% ಮಕ್ಕಳ ತೂಕ ಕೇವಲ 1 kg ಕಡಿಮೆ ಇರುತ್ತೆ. ಮತ್ತೆ ಈ ಸಮಯದಲ್ಲಿ ಮಕ್ಕಳು ಕೇವಲ ಎದೆ ಹಾಲನ್ನ ಮಾತ್ರ ಸೇವಿಸ್ತಾರೆ. ಹಾಗೇನೆ ಇದು 70-80 ದಿನಗಳವರೆಗೂ ಕೂಡ ಕಂಟಿನ್ಯೂ ಆಗ್ಬೇಕಾಗಿರುತ್ತೆ. ಇದರ ಜೊತೆಗೆ 9 ತಿಂಗಳಿಗಿಂತ ಮುಂಚೆ ಮಗು ಏನಾದ್ರು ಆದ್ರೆ ಆಗ ತಾಯಿಗೂ ಕೂಡ ಹಾಲು ಉಣಿಸೋಕೆ ತುಂಬಾ ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಮಗು ಆದ ನಂತರ ತಾಯಿಗೆ ಏನಾದ್ರೂ ಅನಾರೋಗ್ಯ ಇದ್ದು ಅವ್ರೇನಾದ್ರೂ ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ಆಗ ಕೂಡ ಮಗುಗೆ ಹಾಲು ಉಣಿಸೋಕೆ ತೊಂದರೆ ಆಗುತ್ತೆ. ಸೊ ಇಂತ ಸಂದರ್ಭದಲ್ಲಿ ಡೊನೇಟ್ ಮಾಡಿದಂತ ತಾಯಿ ಹಾಲು ಈ ಮಕ್ಕಳಿಗೆಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಮರಣ ಕರುಳಿನ ತೊಂದರೆ ಶಸ್ತ್ರಚಿಕಿತ್ಸೆಯ ತೊಡಕುಗಳ ಅಪಾಯಗಳನ್ನು ಹೊಂದಿರುವಂತ ಮಕ್ಕಳಿಗೆ ಈ ದಾನಿಗಳ ಹಾಲು ತುಂಬಾ ಸಹಾಯಕ್ಕೆ ಬರುತ್ತೆ. ಇದು ಮಕ್ಕಳಲ್ಲಿ 2-3 ವರ್ಷಗಳ ದೀರ್ಘಾವಧಿಯ ಪ್ರಯೋಜನಗಳ ಜೊತೆಗೆ ಸುಧಾರಣೆಯನ್ನು ಕೂಡ ತರುತ್ತೆ. ಹಾಸ್ಪಿಟಲ್ಗಳಲ್ಲಿ ಈ ಹಾಲನ್ನ ಸ್ಟೋರ್ ಮಾಡಕ್ಕೆ -20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಇಟ್ಟಿರ್ತಾರೆ, ಮತ್ತು ಈ ಹಾಲು ಖಾಲಿಯಾದ ನಂತರ ರೀಫಿಲ್ ಮಾಡುವುದಕ್ಕೆ 50% ಡೋನರ್ ಕಡೆಯಿಂದ ಸ್ವೀಕರಣೆ ಮಾಡಿದ್ರೆ ಇನ್ನ 50% ಅದೇ ಹಾಸ್ಪಿಟಲ್ ನಲ್ಲಿ ಡೆಲಿವರಿ ಆದಂತ ತಾಯಿಯಂದರಿಂದ ಸಂಗ್ರಹ ಮಾಡಲಾಗುತ್ತೆ. ಇದು ಹಾಸ್ಪಿಟಲ್ ಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಇನ್ನೊಂದ್ ಕಡೆ ನಿಧಿಯವರು ಹೇಳೋ ಪ್ರಕಾರ, ಅವರು ಮೊದಲನೇ ಸಾರಿ ಎದೆ ಹಾಲನ್ನ ದಾನ ಮಾಡಾದ್ಮೇಲೆ ಮನೆಯಲ್ಲೇ ಹಾಲನ್ನ ಸಂಗ್ರಹಿಸಿಟ್ಕೊಂಡು ಪ್ರತಿ 15-20 ದಿನಗಳಿಗೊಮ್ಮೆ ಅವರು ಹಾಲನ್ನ ದಾನ ಮಾಡ್ತಿದ್ರು. ನಂತರ ಅವರು ನಾನ್ ಸಹಾಯ ಮಾಡ್ತಿರೋ ಮಕ್ಕಳನ್ನ ನೋಡ್ಬೇಕು ಅಂತ ಅನ್ಕೊಂಡು ಆ ಮಕ್ಕಳನ್ನ ನೋಡೋಕ್ ಹೋದಾಗ ಅಲ್ಲಿ 650 ಗ್ರಾಂ ತೂಕ ಇರುವಂತ ಮಕ್ಕಳನ್ನ ನೋಡಿದಾಗ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಮತ್ತು ಮತ್ತಷ್ಟು ಮೋಟಿವೇಟ್ ಆಗ್ತಾರೆ ಅವರು. ಮತ್ತು ಮುಂದಿನ ವರ್ಷ ಅಂದ್ರೆ 2021 ಫೆಬ್ರವರಿವರೆಗೂ ಕೂಡ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಅವರು ಪಣ ತೊಡ್ತಾರೆ. ಮತ್ತೆ ಇದೆಲ್ಲದರ ಜೊತೆಗೆ ನಾವು ತಿಳ್ಕೋಬೇಕಾಗಿರೋ ವಿಚಾರ ಏನಂದ್ರೆ, ಭಾರತದಲ್ಲಿ ಪ್ರತಿ ವರ್ಷ 3.5 ದಶಲಕ್ಷ ಮಕ್ಕಳು 9 ತಿಂಗಳಿಗಿಂತ ಮುಂಚೆ ಹುಡ್ತಾರೆ, ಅಂದ್ರೆ ಪ್ರೀ ಮೆಚೂರ್ ಬೇಬೀಸ್ ಆಗಿ ಹುಡ್ತಾರೆ. ಹೀಗೆ 9 ತಿಂಗಳಿಗಿಂತ ಮುಂಚೆ ಹುಟ್ಟಿದಂತ ಮಕ್ಕಳಲ್ಲಿ 10% ಅಷ್ಟು ಮಕ್ಕಳು ಸಾವನ್ನಪ್ಪುತ್ತಾರೆ. ಮತ್ತೆ ಈಗಾಗಲೇ ಅಕಾಲಿಕ ಶಿಶುಗಳ ಮರಣದ ಪ್ರಮಾಣವು ದಾನಿಗಳ ಹಾಲನ್ನ ನೀಡುವ ಮೂಲಕ 8-9% ಅಷ್ಟು ಕಡಿಮೆ ಆಗಿದೆ. ಸೊ ಈಗ ನೀವು ಕೂಡ ಡೋನರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ದಾನಿ ಆಗೋಕ್ ಮೊದಲು ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನೀವು ಮಾಡಿಸಿರುವಂತ HIV ಟೆಸ್ಟ್ ಆಗಿರ್ಬೋದು, ಹೆಪಟೈಟಿಸ್ ಬಿ ವೈರಸ್ ಟೆಸ್ಟ್ ಆಗಿರ್ಬೋದು, ಮತ್ತೆ ಇನ್ನಿತರ ಟೆಸ್ಟ್ ಏನೆಲ್ಲ ಮಾಡಿಸಿರ್ತೀರ ಈ ಟೆಸ್ಟ್ ಗಳ ರಿಸಲ್ಟ್ ಅನ್ನ ನೀವು ಕೊಡಬೇಕಾಗುತ್ತೆ. ಆನ್ಲೈನ್ ನಲ್ಲಿ ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ ನಲ್ಲಿ 150-200 ml ಕೆಪಾಸಿಟಿ ಇರುವಂತಹ BPA ಬ್ಯಾಗ್ ಗಳನ್ನ ನೀವು ಖರೀದಿ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಎದೆ ಹಾಲನ್ನ ಸ್ಟೋರ್ ಮಾಡಬಹುದು. ಈ BPA ಬ್ಯಾಗ್ ಗಳು ಸ್ಟೆರ್ಲೈಸ್ ಆಗಿರುತ್ತೆ ಮತ್ತು ಇದನ್ನ ನೀವು 3 ತಿಂಗಳವರೆಗೂ ಕೂಡ ಸೀಲ್ ಮಾಡಿ ಇಡಬಹುದು. ಹಾಗೇನೆ ನೀವು ದಾನ ಮಾಡಿದಂತ ಹಾಲನ್ನ ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಕೊಡೋಕ್ ಮೊದಲು
ಬ್ಯಾಕ್ಟೀರಿಯಾ ಟೆಸ್ಟ್ ಮಾಡಲಾಗುತ್ತೆ ಮತ್ತೆ ಇದನ್ನ ಪಾಶ್ಚೀಕರಿಸಲಾಗುತ್ತೆ ಯಾಕಂದ್ರೆ ಇದು ಯೂನಿವರ್ಸಲಿ ಮ್ಯಾಂಡೇಟರಿ ಆಗಿದೆ ಮತ್ತೆ ನಮಗೆ ಗೊತ್ತೇ ಇದೆ ಈ ಎಲ್ಲಾ ಟೆಸ್ಟ್ ಅನ್ನು ಮಾಡಬೇಕಾದ್ರೆ ಹಾಲಲ್ಲಿ ಇರುವಂತ ಪೌಷ್ಟಿಕಾಂಶಗಳು ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಆದ್ರೆ ಈ ಹಾಲಿನಿಂದ ಅಪಾರ ಪ್ರಯೋಜನ ಇರೋದ್ರಿಂದ ಇದನ್ನ ಕಡೆಗಣಿಸಲಾಗುತ್ತೆ ಯೂಶುವಲಿ ಈ ದಾನಿಗಳ ಹಾಲನ್ನ ಖರೀದಿ ಮಾಡುವವರಿಗೆ 100 ಎಂಎಲ್ ಗೆ 1500 ರಿಂದ 2000 ರೂಪಾಯಿ ಖರ್ಚಾಗುತ್ತೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಿ ಈ ವ್ಯವಸ್ಥೆ ಇದೆಯೋ ಅಲ್ಲಿ ಉಚಿತವಾಗಿ ನೀವು ಇದನ್ನ ಪಡೆಕೋಬಹುದು ಜೊತೆಗೆ ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ನೀವು ಈ ಸೇವೆಯನ್ನ ಉಚಿತವಾಗಿ ಪಡೆಕೋಬಹುದು ಮತ್ತೆ ಕಡೆಯದಾಗಿ ಹೇಳೋದೇನೆಂದ್ರೆ ನೀವು ದಾನ ಮಾಡಿದಂತ ಈ ಎದೆ ಹಾಲು ತುಂಬಾ ಮಕ್ಕಳಿಗೆ ಜೀವದಾನ ಮಾಡುತ್ತೆ ಯೂಶುವಲಿ ಮಕ್ಕಳಿಗೆ ಬೇಕಾಗಿರೋದು 8 ರಿಂದ 10 ಎಂಎಲ್ ನಷ್ಟು ಮಾತ್ರ ಹಾಲು ನೀವು ಪ್ರತಿದಿನ ಕೇವಲ 10 ನಿಮಿಷಗಳ ಹೆಚ್ಚುವರಿ ಹಾಲನ್ನ ಪಂಪ್ ಮಾಡಿದ್ರು ಕೂಡ ಒಂದು ಜೀವವನ್ನ ಉಳಿಸಬಹುದು ಸೋ ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ನೀವು ಕೂಡ ದಾನಿಗಳಾಗಿ ಹಲವಾರು ಮಕ್ಕಳ ಪ್ರಾಣಗಳನ್ನ ಉಳಿಸಿ ಅಂತ ನಾನು ಕೇಳ್ಕೊತೇನೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಷಯವನ್ನ ಬೇರೆಯವರಿಗೆ ನೀವು ತಿಳಿಸ್ಕೊಡ್ಬೇಕು ಅಂದ್ರೆ ಈ ವಿಡಿಯೋವನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಹಾಗೆಯೇ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಲವ್ ಯು ಅಂಡ್ ಟೇಕ್ ಕೇರ್.